ರಾಷ್ಟ್ರದ ಸಮಸ್ಯೆ ಇದು ಒಂದು ರಾಜ್ಯಕ್ಕಾಗಲಿ ಅಥವಾ ಒಂದು ಪಟ್ಟಣಕ್ಕಾಗಲಿ ಸ್ಥಿತಿ ಆಗುವಂತದ್ದು ಅಲ್ಲ ಈಗಾಗಲೇ ಕೇಂದ್ರ ಸರ್ಕಾರ ಒಂದು ಎಚ್ಚರಿಕೆಯ ಅಡ್ವೈಸರಿಯನ್ನು ಅವರು ಇಶ್ಯೂ ಮಾಡಿದ್ದಾರೆ ನಾವು ಎಚ್ಚರಿಕೆ ಆಗಬೇಕು ಆದರೆ ಆತಂಕ ಪಡತಕ್ಕಂತದ್ದು ಏನಿಲ್ಲ ಗಾಬರಿ ಆಗುವಂತದ್ದು ಏನಿಲ್ಲ ಎಚ್ಚರಿಕೆ ವಹಿಸಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರ ಅಡ್ವೈಸರಿಯನ್ನು ಇಶ್ಯೂ ಮಾಡಿದ್ದಾರೆ ರಾಜ್ಯ ಸರ್ಕಾರ ಕೂಡ ಅದನ್ನೇ ಗಮನಿಸಿಕೊಂಡು ನಿನ್ನೆ ದಿವಸ ನಮ್ಮ ಸಿಎಲ್ಪಿ ನಾಯಕರಾದಂತ ಸಿದ್ದರಾಮಯ್ಯನವರು ನಾನು ಪ್ರಿಯಾಂಕ ಖರ್ಗೆ ಅವರು ನಾವೆಲ್ಲರೂ ಕೂಡ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿದ್ವಿ ಅವರ ಅಭಿಪ್ರಾಯ ಏನು ಅಂತ ಹೇಳಿದ್ರೆ ಯಾವುದೇ ದೊಡ್ಡ ದೊಡ್ಡ ಸಭೆಗಳಿಗೆ ನಾವು ರೆಗ್ಯುಲೇಟ್ ಮಾಡೋದಕ್ಕೆ ಹೋಗೋದಿಲ್ಲ ಆದರೆ ಇಲ್ಲಿ ಕ್ಲೋಸ್ ಡೋರ್ ಮೀಟಿಂಗ್ಸ್ ಅದೆಲ್ಲ ಮಾಡುವಂತ ಸಂದರ್ಭದಲ್ಲಿ ಮಾಸ್ಕ್ ಹಾಕೊಳ್ಳಬೇಕು ಮತ್ತು ಪಬ್ಲಿಕ್ ಪ್ಲೇಸಸ್ ಅಲ್ಲಿ ಕೂಡ ಮಾಸ್ಕ್ ಹಾಕೊಳ್ಳಬೇಕು ಆ ರೀತಿ ನಾವು ನಿಯಂತ್ರಣ ಮಾಡ್ತೀವಿ ಮತ್ತು ಹೆಚ್ಚು ಜನರಿಗೆ ತೊಂದರೆ ಆಗುವಂತ ರೀತಿಯಲ್ಲಿ ಯಾವುದೇ ಕ್ರಮವನ್ನು ನಾವು ತಗೊಳ್ಳೋದಿಲ್ಲ ಎಚ್ಚರಿಕೆ ಅಂತೂ ಖಂಡಿತವಾಗಿ ಇರಬೇಕು ಅನ್ನುವಂಥ ಮಾತನ್ನು ಮುಖ್ಯಮಂತ್ರಿಗಳು ಆಡಿದ್ದಾರೆ ಹಾಗಾಗಿ ಆತಂಕ ಪಡ್ತಕ್ಕಂಥದ್ದು ಏನಿಲ್ಲ ಗಾಬರಿ ಆಗುವಂಥದ್ದು ಕೂಡ ಏನಿಲ್ಲ ಪ್ಯಾನಿಕ್ ಸಿಚುಯೇಷನ್ ಅಂತೀವಲ್ಲ ಅದು ಕೂಡ ಏನಿಲ್ಲ ನಾನೇ ಮುಖ್ಯಮಂತ್ರಿಗಳಿಗೆ ಹೇಳಿದೆ ನೀವು ಸರ್ಕಾರದ ನಿಯಮಗಳನ್ನು ಪ್ರಕಟಣೆ ಮಾಡುವಾಗ ಜನರಿಗೆ ಗಾಬರಿ ಆಗುವಂಥ ಪ್ಯಾನಿಕ್ ಆಗುವಂಥ ರೀತಿಯಲ್ಲಿ ತಾವು ಮಾಡಬಾರ್ದು ಅನ್ನೋಂಥದ್ದನ್ನು ಕೂಡ ಹೇಳಿದೆ ಹಾಗಾಗಿ ಆತಂಕ ಪಡ್ತಕ್ಕಂಥದ್ದು ಏನಿಲ್ಲ ಇಲ್ಲ ಅದು ಅವರು ಹೇಳಿರ್ಬೋದು ಒಂದು ವೇಳೆ ಅವರ ಉದ್ದೇಶ ಆ ರೀತಿ ಇದ್ದಿದ್ರು ಇರ್ಬೋದು ಆದರೆ ಇವತ್ತು ಹೊಸ ತಳಿ ಏನಿದೆ ಈ ಕೋವಿಡ್ ನ್ಯೂ ವೇರಿಯಂಟ್ ಒಮಿಕ್ರಾನ್ ನ್ಯೂ ವೇರಿಯಂಟ್ ಏನಿದೆ ಅದು ಬಂದಿರೋದಂತೂ ಸತ್ಯ ಅದನ್ನು ಈಗಾಗಲೇ ಅನೇಕ ಕಡೆ ಬಂದಿದೆ ಅದ್ರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂತೇಳಿ ಆ ಸಂದರ್ಭದಲ್ಲಿ ರಾಜಕೀಯ ಉದ್ದೇಶದಿಂದ ರಾಹುಲ್ ಗಾಂಧಿ ಅವರದು ಭಾರತ್ ಜೋಡೋ ಯಾತ್ರೆ ನಿಲ್ಲಿಸಬೇಕು ಅಂತಕ್ಕಂಥದ್ದು ಏನು ಹೇಳಿದ್ದಾರೆ ಈಗ ಮತ್ತೆ ಕ್ಲಾರಿಫಿಕೇಷನ್ ಮಾಡಿದ್ದಾರೆ ಆ ಪಾದಯಾತ್ರೆ ಅದು ಮುಂದುವರಿಯುತ್ತೆ ಯಾವ ಕಾರಣಕ್ಕೂ ನಿಲ್ಲಿಸೋದಿಲ್ಲ ನಾವು ಕೂಡ ನಮ್ಮ ಮುಖಂಡರು ಕೂಡ ಜೈರಾಮ್ ರಮೇಶ್ ಅವರು ನಮ್ಮ ಸ್ಪೋಕ್ಸ್ ಪರ್ಸನ್ ಏನಿದ್ದಾರೆ ಅವರು ಕೂಡ ಸ್ಪಷ್ಟಪಡಿಸಿದ್ದಾರೆ ಯಾವ ಕಾರಣಕ್ಕೂ ನಾವು ಭಾರತ್ ಜೋಡೋ ನಿಲ್ಲಿಸೋದಿಲ್ಲ ರಾಜ್ಯದಲ್ಲಿ ಅವಧಿ ಪೂರ್ವ ಚುನಾವಣೆ ಏನಾದರೂ ಬರುತ್ತೆ ಹಾಗೇನು ಕಾಣಿಸ್ತಾ ಇಲ್ಲ ಆದರೆ ಇದು ತೀರ್ಮಾನ ಎಲೆಕ್ಷನ್ ಕಮಿಷನ್ ಮಾಡಬೇಕಲ್ಲ ಕೇಂದ್ರ ಸರ್ಕಾರ ಮತ್ತು ಎಲೆಕ್ಷನ್ ಕಮಿಷನ್ ಮಾಡಬೇಕು ನನಗೇನು ಆ ರೀತಿ ಅನ್ನಿಸ್ತಾ ಇಲ್ಲ ಯಾಕೆಂದರೆ ಮಾರ್ಚ್ ಏಪ್ರಿಲ್ ಏನು ಭಾಳ ದಿವಸ ಇಲ್ಲ ಇರೋದೇ ಇನ್ನು 90 ದಿವಸ ಇದೆ 90 ದಿವಸ ಮತ್ತೆ ಪ್ರಿಪೋನ್ ಮಾಡುವಂಥದ್ದು ಕಾಣಿಸ್ತಾ ಇಲ್ಲ ಯಾಕೆಂದರೆ ಪ್ರಿಪ್ರೇಷನ್ ಆಗಬೇಕಲ್ಲ ಈಗ ಪ್ರಿಪ್ರೇಷನ್ಸು ಪೊಲೀಸ್ ಪ್ರಿಪ್ರೇಷನ್ ಆಗಬೇಕು ಅಧಿಕಾರಿಗಳು ಎಲೆಕ್ಷನ್ ಆಫೀಸರ್ಸು ರಿಟರ್ನಿಂಗ್ ಆಫೀಸರ್ಸು ಅವರೆಲ್ಲ ಆಗಬೇಕು ಇದೆಲ್ಲ ಹೆಚ್ಚು ಕಡಿಮೆ ಒಂದು 2 ತಿಂಗಳು ಮೊದಲೇ ಆಗ್ತದೆ ವೋಟರ್ಸ್ ಲಿಸ್ಟ್ ಪಬ್ಲಿಕೇಷನ್ ಆಗಬೇಕು ಈಗ ವೋಟರ್ಸ್ ಲಿಸ್ಟಲ್ಲಿ ಅನೇಕ ಕಡೆ ಗೊಂದಲ ಆಗಿದೆ ಇದನ್ನೆಲ್ಲ ನೋಡಿದ್ರೆ ನನಗೇನು ಆ ರೀತಿ ಅನಿಸಲ್ಲ ನಮ್ಮಲ್ಲಿ ಯಾರು ಯಾರನ್ನು ಕಡೆಗಣಿಸೋದಕ್ಕಾಗೋದಿಲ್ಲ